ಹಾಯ್ ಹಲೋ, ಮಂಡ್ಯ ಸ್ಟೈಲ್ ಕುಕ್ಕಿಂಗ್ ವಿತ್ ಇನ್ಫಾರ್ಮೇಷನ್ ಚಾನಲ್ಗೆ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ಯಾವಾಗಲೂ ಖುಷಿಯಾಗಿರಿ. ಇನ್ನು ನಿಮ್ಮ ಮಂಡ್ಯದ ಅಡುಗೆ ಮಾಡಿ ರೆಸಿಪಿ ಇಷ್ಟ ಆದರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ಲೈಕ್ ಕೂಡ ಮಾಡಿ ಮರಿಬೇಡಿ. ಆಹಾ, ಬಾಯಲ್ಲಿಟ್ಟರೆ ನಿಜವಾಗ್ಲೂ ತುಂಬ ಇಷ್ಟ ಆಗುತ್ತೆ, ಅಷ್ಟು ಚೆನ್ನಾಗಿರುತ್ತೆ ಈ ಸಿಹಿ. ಇದನ್ನು ಬಹಳ ಸುಲಭವಾಗಿ ಮನೆಯಲ್ಲೇ ಮಾಡ್ಕೋಬೋದು. ಇದಕ್ಕೆ ಮೈದಾ ಹಿಟ್ಟು ಮತ್ತು ಸಕ್ಕರೆ ಏನೂ ಬಳಸ್ತೇನೆ. ಹೆಲ್ದಿಯಾಗಿ ನಾವು ಮಾಡ್ಕೋಬೋದು ಮತ್ತು ರುಚಿಕರವಾಗಿ. ಮತ್ತು ಇದಕ್ಕೆ ಮೂರೇ ಪದಾರ್ಥ ಸಾಕು, ಜಾಸ್ತಿ ಪದಾರ್ಥಗಳ ಅವಶ್ಯಕತೆಯೂ ಇಲ್ಲ. ಅದನ್ನು 5-10 ನಿಮಿಷದಲ್ಲಿ ರೆಡಿಯಾಗೋಗುತ್ತೆ, ಬಹಳ ಸರಳ ಜೊತೆಗೆ ಆರೋಗ್ಯಕರವಾಗಿರುತ್ತೆ. ಬನ್ನಿ, ಹೇಗೆ ಮಾಡಿದೆ ಅಂತ ಹೇಳ್ತೀನಿ. ನಾನಿಲ್ಲಿ 1 ಕಪ್ ಅಳತೆಯಲ್ಲಿ, 1 ಕಪ್ ತುಂಬ ಬೆಲ್ಲವನ್ನು ತೊಗೊಂಡಿದ್ದೀನಿ ನಾನು. ಅಂದರೆ ನೀವು ಅದಕ್ಕೆ ಆರ್ಗ್ಯಾನಿಕ್ ಬೆಲ್ಲ ಅಂತ ಬರುತ್ತೆ, ಅಥವಾ ನಮ್ಮ ಕಡೆ ಆಲೆಮನೆ ಬೆಲ್ಲ ಅಂತ ಬರುತ್ತೆ. ನಾನಿಲ್ಲಿ ಆಲೆಮನೆಯಿಂದ ತಂದಿರುವಂಥ ಬೆಲ್ಲವನ್ನು ಬಳಸಿದ್ದೀನಿ. ಅಂಗಡಿಲೂ ಸಿಗುತ್ತೆ, ಅದು ಸಿಹಿ ಸ್ವಲ್ಪ ಕಮ್ಮಿ ಇರುತ್ತೆ, ಅದನ್ನು ಕೂಡ ಬಳಸ್ಬೋದು. ಯಾವುದಿರುತ್ತೆ ಮನೆಯಲ್ಲಿ ಆ ಬೆಲ್ಲವನ್ನು ನೀವು ಬಳಸ್ಬೋದು. ನಂತರ ಅದನ್ನು ಸ್ವಲ್ಪ ನೀರು ಹಾಕಬೇಕು, 1 ಕಪ್ ಬೆಲ್ಲಕ್ಕೆ 1/2 ಕಪ್ಪಷ್ಟು ನೀರು ಹಾಕಿದ್ರೆ ಸಾಕು. ನಂತರ ಅದನ್ನು ಅಂಟಂಟು ಬರೋವರೆಗೂ ಚೆನ್ನಾಗಿ ಮಾಡ್ಕೋಬೇಕು, ಕುಕ್ ಮಾಡ್ಕೋಬೇಕು. 3-4 ನಿಮಿಷಕ್ಕೆಲ್ಲ ಪಾಕ ಬಂದುಬಿಡುತ್ತೆ. ಒಂದೆಳೆ ಪಾಕ ಅಂತ ಹೇಳ್ತೀವಿ ನೋಡಿ, ಆ ರೀತಿ ಒಂದೆಳೆ ಪಾಕಕ್ಕಿಂತನೂ ಮುಂಚೆಯೇ ಆಫ್ ಮಾಡಬೇಕು ಅದನ್ನು. ಎಲ್ಲ ಬೆಲ್ಲ ಎಲ್ಲ ಕರಗೋ ತನಕ ಅಷ್ಟೇ ನೀವು ಅದನ್ನು ಬೇಯಿಸಬೇಕು. ನಂತರ ನಾನಿಲ್ಲಿ ತುಪ್ಪ ಹಾಕ್ತೀನಿ. ತುಪ್ಪ ನಿಮಗೆ, ನೀವು ಎಷ್ಟು ಗೋಧಿ ಹಿಟ್ಟನ್ನು ಬಳಸ್ತೀರಾ ಆ ಕ್ವಾಂಟಿಟಿ ಮೇಲೆ ನೀವು ತುಪ್ಪನ ಹಾಕಬೇಕಾಗತ್ತೆ. ನಾನಿಲ್ಲಿ 1 ಕಪ್ ಗೋಧಿ ಹಿಟ್ಟಿಗೆ 1/2 ಕಪ್ ಆಗುವಷ್ಟು ತುಪ್ಪವನ್ನು ಹಾಕಿದ್ದೀನಿ, ಶುದ್ಧ ತುಪ್ಪವನ್ನು. ಫ್ರಿಜ್ಜಲ್ಲಿ ಇಟ್ಟಿರೋದ್ರಿಂದ ಅದು ಗಟ್ಟಿ ಇದೆ. ನಂತರ ನೋಡಿ, ಈ ರೀತಿ ತುಪ್ಪ ಸ್ವಲ್ಪ ಬೆಚ್ಚಗಾಗಬೇಕಷ್ಟೇ, ಅದು ಕಾಯಬೇಕು ಅಂತ ಏನಿಲ್ಲ. ಸ್ವಲ್ಪ ಬೆಚ್ಚಗಾಗಿದ ನಂತರ 1 ಕಪ್ಪು ನಾನು ಗೋಧಿ ಹಿಟ್ಟನ್ನು ಬಳಸ್ತೀನಿ. ಒಂದ್ಸಲ ಮಾಡಿ ನೋಡಿದ್ದೇನು ಗೋಧಿ ಹಿಟ್ಟು ಕಾಂಬಿನೇಷನ್ ಚೆನ್ನಾಗಿರುತ್ತಾ ಅಂತ, ತುಂಬ ಚೆನ್ನಾಗಿರುತ್ತೆ ಖಂಡಿತ. ನಂತರ ಗೋಧಿ ಹಿಟ್ಟಿನ ನಾನು ಜರಡಿ ಹಿಡಿ ಹಾಕ್ತಾ ಇದ್ದೀನಿ. ಏನಕ್ಕೆ ಅಂತ ಹೇಳಿದ್ರೆ, ಫ್ಲವರ್ ಅಂದರೆ ತಿರುಗಬೇಕಾದ್ರೆ ಗಂಟಾಗಲ್ಲ ಅನ್ನೋ ದೃಷ್ಟಿಯಿಂದ ನೀವು ಹಾಗೆ ಕೂಡ ಹಾಕ್ಬೋದು. ನಂತರ ತುಪ್ಪ ಮತ್ತು ಗೋಧಿ ಹಿಟ್ಟನ್ನು ಚೆನ್ನಾಗಿ 5 ನಿಮಿಷ ಉರಿಬೇಕು. ಕಂಟಿನ್ಯೂಸ್ ಆಗಿ ನೀವು ತಿರುಗ್ತಾನೆ ಇರಬೇಕು, ಇಲ್ಲ ಅಂದರೆ ತಳ ಹತ್ಬಿಡುತ್ತೆ, ಇಲ್ಲ ಸೀದೋಗ್ಬಿಡುತ್ತೆ. ಆದುದರಿಂದ ಕಂಟಿನ್ಯೂಸ್ ಆಗಿ 5 ನಿಮಿಷ ನೀವು ಇದನ್ನು ಚೆನ್ನಾಗಿ ತಿರುಗ್ತಾ ಇರಬೇಕಾಗುತ್ತೆ. ಎಲ್ಲಿ ತನಕ ಅಂತ ಹೇಳಿದ್ರೆ, ತುಪ್ಪ ಸಪ್ರೇಟ್ ಆಗಬೇಕು, ಫುಲ್ಲು ತೆಳ್ಳಗಾಗಿ ಆಮೇಲೆ ಗಟ್ಟಿಯಾಗಕ್ಕೆ ಸ್ಟಾರ್ಟ್ ಆಗುತ್ತೆ. ಅಲ್ಲಿ ತನಕ ನೀವು ಚೆನ್ನಾಗಿ ತಿರುಗ್ತಾ ಇರಬೇಕಾಗತ್ತೆ. ನೋಡಿ, ಇವಾಗ ಗಟ್ಟಿ ಇದೆ, ನಂತರ ಇದು ತುಪ್ಪನೆಲ್ಲ ಬಿಟ್ಕೊಳ್ಳುತ್ತೆ, ಫುಲ್ ತೆಳ್ಳೆ ಆಗುತ್ತೆ. ಅಲ್ಲಿ ತನಕ ನೀವು ಇದನ್ನು ತಿರುಗ್ತಾ ಇರಬೇಕಾಗತ್ತೆ. ಅದು ತೆಳ್ಳೆ ಆದ ನಂತರ ನೀವು ಇದಕ್ಕೆ, ನಾವಾಗಲೇ ಬೆಲ್ಲನ ಕರಗಿಸ್ಕೊ ಇಟ್ಕೊಂಡಿದ್ದೀವಲ್ಲ, ಅದನ್ನು ಡೈರೆಕ್ಟಾಗಿ ಇದರೊಳಗಡೆ ಹಾಕಬೇಕು. ನಂತರ ಅದು ಹಾಕಿದ ನಂತರ ಮತ್ತೆ 5 ನಿಮಿಷ ಚೆನ್ನಾಗಿ ಇದನ್ನು ತಿರುಗ್ತಾ ಇರಬೇಕು, ಎಲ್ಲಿ ತನಕ ಅಂದರೆ ಗಟ್ಟಿಯಾಗುವವರೆಗೂ. ನಂತರ ಡ್ರೈ ಫ್ರೂಟ್ಸ್, ನಿಮಗೆ ಯಾವ ಡ್ರೈ ಫ್ರೂಟ್ಸ್ ಇಷ್ಟ ಆಗುತ್ತೆ ಆ ಡ್ರೈ ಫ್ರೂಟ್ಸ್ನ ಹಾಕಿ ನೀವು ಚೆನ್ನಾಗಿ ಮಿಕ್ಸ್ ಮಾಡಿ, ತುಂಬ ಚೆನ್ನಾಗಿರುತ್ತೆ. ಒಂದ್ಸಲ ಟ್ರೈ ಮಾಡಿ ಹೇಗಿತ್ತು ಅಂತ ನಂಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸೋದನ್ನು ದಯವಿಟ್ಟು ಮರಿಬೇಡಿ. ಇನ್ನು ನಿಮ್ಮ ಮಂಡ್ಯದ ಅಡುಗೆ ಮಾಡ್ತೀರಿ ರೆಸಿಪೀಸ್ ಎಲ್ಲ ಇಷ್ಟ ಆಗ್ತಿದ್ರೆ ಪ್ಲೀಸ್ 1 ಲೈಕ್ ಮಾಡಿ, ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ಒಳ್ಳೆ ಮಾಹಿತಿ ಒಳ್ಳೆ ರೆಸಿಪಿ ಜೊತೆ ವಾಪಸ್ ಬರ್ತೀನಿ. ಬಾಯ್, ಟೇಕ್ ಕೇರ್. ಯಾವಾಗಲೂ ಹೇಳೋದು ಮತ್ತೆ ಮತ್ತೆ ಹೇಳೋದು, ಯಾವಾಗಲೂ ಖುಷಿಯಾಗಿರ್ರಿ, ನಗ್ತಾಗ್ತಾ ಇರ್ರಿ, ಆದಷ್ಟು ಹುಷಾರಾಗಿರಿ.